ಜೆಸಿ ಮಾಧುಸ್ವಾಮಿ ಮೂರನೇ ಸ್ಥಾನಕ್ಕೆ ಬಿದ್ದಿದ್ದಾರೆ ಇಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗೆ 42 ಅಭ್ಯರ್ಥಿ 42 ಸ್ಥಾನ ಅಂದ್ರೆ ಮತಗಳ ಮುಖ್ಯನವಾಗಿ ಅಲ್ಪ ಮುನ್ನಡೆಯಲ್ಲಿದ್ದಾರೆ ಇಲ್ಲಿ ಬಹಳ ಫೈಟ್ ನಡೀತಾ ಇರುವಂತದ್ದು ಅಲ್ಲಿ ಜೆಡಿಎಸ್ ಹಾಗೆ ಕಾಂಗ್ರೆಸ್ ನಡುವೆ ಸುರೇಶ್ ಬಾಬು ಜೊತೆಗೆ ಕಿರಣ್ ಕುಮಾರ್ ನಡುವೆ ಮಾಧುಸ್ವಾಮಿ ಹಾಗೆ ಸುರೇಶ್ ಬಾಬು ನಡುವೆ ಫೈಟ್ ಆಗಬಹುದು ಅನ್ನುವಂತ ನಿರೀಕ್ಷೆ ಇತ್ತು ಬಟ್ ಕಂಪ್ಲೀಟ್ ಟ್ರೆಂಡ್ ಚೇಂಜ್ ಆಗಿದೆ ಮಾಧುಸ್ವಾಮಿ ಮಿನಿಸ್ಟರ್ ಮಾಧುಸ್ವಾಮಿ ಮೂರನೇ ಸ್ಥಾನಕ್ಕೆ ಕೂತಿದ್ದಾರೆ ಈ ಮುಖ್ಯನವಾಗಿ ಈ ಬಾರಿಯಲ್ಲಿ ಹೆಣದಿದ್ದಂತ ಸ್ಟ್ರಾಟಜಿ ಬಹಳ ಚೆನ್ನಾಗಿ ವರ್ಕ್ ಔಟ್ ಆಗಿದೆ ಯಾಕಂತಂದ್ರೆ ಅಲ್ಲಿ ಲಿಂಗಾಯತ ಅಭ್ಯರ್ಥಿಯನ್ನ ಏನಾದರೂ ಕಣಕ್ಕೆ ಇಳಿಸಿದ್ರೆ ಬಹುಶಃ ಜೆಸಿ ಮಾಧುಸ್ವಾಮಿಗೆ ಹೊಡೆತ ಬೀಳಬಹುದು ಅನ್ನುವಂತ ರೀತಿಯಾಗಿತ್ತು ಅದೇ ರೀತಿಯಾಗಿ ಕಾಂಗ್ರೆಸ್ ಲಿಂಗಾಯತ ಅಭ್ಯರ್ಥಿಗೆ ಅಲ್ಲಿ ಮಣೆ ಹಾಕಿತ್ತು ಅದು ಇಲ್ಲಿ ಸುರೇಶ್ ಬಾಬುಗೆ ಅನುಕೂಲ ಆಗಬಹುದು ಅನ್ನುವಂತ ಲೆಕ್ಕಾಚಾರ ಇತ್ತು ಬಟ್ ಕಿರಣ್ ಕುಮಾರ್ ಕೂಡ ಮೊದಲ ಸ್ಥಾನಕ್ಕೆ ಸ್ಪರ್ಧೆ ಓಡ್ತಾ ಇದ್ದಾರೆ ಗೋಕಾಕ್ನಲ್ಲಿ ರಮೇಶ್ ಜಾರಕಿಹೊಳಿ ಮುಂದುವರೆದಿದ್ದಾರೆ ಹಾಗೆ ಯಮಕನ ಮರಣಿಯಲ್ಲಿ ಸತೀಶ್ ಜಾರಕಿಹೊಳಿ ಅವರು ಮುನ್ನುಗ್ತಾ ಇದ್ದಾರೆ ಸೌದತ್ತಿ ಯಲ್ಲಮ್ಮಕ್ಕೆ ಸಂಬಂಧಪಟ್ಟ ಹಾಗೇನೂ ಕೂಡ ನಮಗೆ ಅಪ್ಡೇಟ್ಸ್ ಗೊತ್ತಾಗ್ತಾ ಇದೆ ಬೀಳಗಿಯಲ್ಲಿ ಜೆಟಿ ಪಾಟೀಲ್ ಮುನ್ನುಗ್ತಾ ಇದ್ದಾರೆ ಮುರುಗೇಶ್ ನಿರಾಣಿಯಲ್ಲಿ ಹಿಂದೆ ಬೀಳ್ತಾ ಇದ್ದಾರೆ ವಿಜಯಪುರ ನಗರದಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಮುನ್ನುಗ್ತಾ ಇದ್ದಾರೆ ಸಿಂಧಗಿಯಲ್ಲಿ ರಮೇಶ್ ಭೂಷಣ್ ಅವರು ಮುನ್ನುಗ್ತಾ ಇದ್ದಾರೆ ನಿತಿನ್ ಗುತ್ತೇದಾರ್ ಇಂಡಿಪೆಂಡೆಂಟ್ ಅಭ್ಯರ್ಥಿ ಮುನ್ನುಗ್ತಾ ಇದ್ದಾರೆ ಇಲ್ಲಿ ನಾವು ಅಫಜಲ್ಪುರದಲ್ಲಿ ಹಾಗೆ ಬಸವರಾಜ್ ಮತ್ತಿಮೂಡು ಮುನ್ನುಗ್ತಾ ಇದ್ದಾರೆ ಬಸವನ ಕಲ್ಯಾಣದಲ್ಲಿ ಶರಣು ಸಲಗರ ಈ ಬಾರಿನೂ ಕೂಡ ಗೆಲುವಿನ ನಗೆ ಬೀರುವಂತ ವಿಶ್ವಾಸದಲ್ಲಿದ್ದಾರೆ ಕೂಡ್ಲಿಗಿ ಕಾಂಗ್ರೆಸ್ ಈ ಬಾರಿ ಕೂಡ್ಲಿಗಿ ಬಹಳ ಇಂಟ್ರೆಸ್ಟಿಂಗ್ ಯಾಕಂತಂದ್ರೆ ಅಲ್ಲಿ ಯಾವಾಗ ಅಲ್ಲಿರೋ ಸಿಟ್ಟಿಂಗ್ ಬಿಜೆಪಿ ಎಂಎಲ್ಎ ಮೊಳಕಾಲ್ಮೂರಿಗೆ ಬಂದ್ರು ಸಾರಾ ಮಹೇಶ್ ಮುನ್ನಡೆಯನ್ನು ಸಾಧಿಸಿದ್ದಾರೆ ಕೆಆರ್ ನಗರಕ್ಕೆ ಸಂಬಂಧಪಟ್ಟಂಗೆ ಅಲ್ಪ ಮುನ್ನಡೆ ಜಿ ಡಿ ಹರೀಶ್ ಗೌಡ ಅವರು ಮುನ್ನಡೆಯನ್ನು ಸಾಧಿಸಿದ್ದಾರೆ ಇದು ಮೈಸೂರಿಗೆ ಸಂಬಂಧಪಟ್ಟಂಗೆ ಹುಣಸೂರು ಜಿ ಟಿ ದೇವೇಗೌಡರು ಮಗ ಏನು ಅನಿಲ್ ಚಿಕ್ಕಮಾಧು ಎಚ್ ಡಿ ಕೋಟೆಗೆ ಸಂಬಂಧಪಟ್ಟಂಗೆ ಈ ಬಾರಿಯೂ ಕೂಡ ಮುನ್ನಡೆ ಸಾಧಿಸುವಂತ ಹುಮಸ್ಸಿನಲ್ಲಿದ್ದಾರೆ ಮೈಸೂರಿಂದಿದ್ದು ನಂಜನಗುಡಿಗೆ ಸಂಬಂಧಪಟ್ಟಂಗೆ ದರ್ಶನ್ ಧ್ರುವ ನಾರಾಯಣ್ ಮೈಸೂರಿನ ಒಟ್ಟು 11 ಕ್ಷೇತ್ರಗಳಿಗೆ ಸಂಬಂಧಪಟ್ಟಂಗಿನ ಡೀಟೇಲ್ಸ್ ನಾವಿಲ್ಲಿ ನೋಡ್ತಾ ಇರೋದು ಜೆಡಿಎಸ್ ನ ಜಿ ಟಿ ದೇವೇಗೌಡ ಮುನ್ನಡೆಯನ್ನ ಸಾಧಿಸಿದ್ದಾರೆ ಚಾಮುಂಡೇಶ್ವರಿ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ಸಿದ್ದೇಗೌಡರು ಬಹಳ ಹಿನ್ನಡೆಯನ್ನ ಇಲ್ಲಿ ಅನುಭವಿಸ್ತಾ ಇದ್ದಾರೆ ಹಾಗೆ ಕೃಷ್ಣರಾಜಕ್ಕೆ ಸಂಬಂಧಪಟ್ಟಂಗೆ ಏನಾಗಿದೆ ಅನ್ನುವಂಥದ್ದು